ಬಿಜೆಪಿ ಅವರು ಈಗಾಗಲೇ 220 ಕ್ಷೇತ್ರಗಳಿಗೆ ಅಭ್ಯರ್ಥಿ ಯಾರು ಅಂತ ಘೋಷಣೆ ಮಾಡಿದ್ದಾರೆ. ಎರಡು ಕ್ಷೇತ್ರ ಬಾಕಿ ಇದೆ, ಯಾಕಂದ್ರೆ ಉಳಿದಂತ ಎರಡು ಕ್ಷೇತ್ರಗಳಲ್ಲಿ ಒಬ್ಬರೇ ಅಭ್ಯರ್ಥಿ ಎರಡೆರಡು ಕ್ಷೇತ್ರಕ್ಕೆ ಕಂಟೆಸ್ಟ್ ಮಾಡ್ತಿದ್ದಾರೆ. ಸೊ ಕಾಂಗ್ರೆಸ್ ಅವರು ಮೂರು ಪಟ್ಟಿ ರಿಲೀಸ್ ಮಾಡಿದ್ದಾರೆ. ಇನ್ನೂ ಒಂದು ಪಟ್ಟಿ ಅಂದ್ರೆ ಇನ್ನು ಬಹಳಷ್ಟು ಜನರಿಗೆ ಟಿಕೆಟ್ ಕೊಡೋದು ಇನ್ನು ಬಾಕಿ ಇದೆ. ಆ ಪ್ರಕ್ರಿಯೆ ಇವತ್ತು ನಡೆಯುತ್ತೆ. ಇವತ್ತು ಮಧ್ಯಾಹ್ನದ ಒಳಗೆ ಕಾಂಗ್ರೆಸ್ನ ನಾಲ್ಕನೇ ಪಟ್ಟಿ ಬಿಡುಗಡೆ ಆಗುತ್ತೆ. ಉಳಿದ 15 ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿಯನ್ನ ಇವತ್ತು ರಿಲೀಸ್ ಮಾಡೋ ಸಾಧ್ಯತೆಗಳು ದಟ್ಟವಾಗಿದೆ. ಅಳದು ತೂಗಿ ಒಂದು ಪಟ್ಟಿಯನ್ನ ಕಾಂಗ್ರೆಸ್ ಫೈನಲ್ ಮಾಡ್ಕೊಂಡಿದೆ. ಆ ಪಟ್ಟಿ ಅದರಲ್ಲಿ ಜಗದೀಶ್ ಶೆಟ್ಟರ್ ಹೆಸರು ಅವೆಲ್ಲ ಇರುತ್ತೆ. ಕಾಂಗ್ರೆಸ್ ನಾಲ್ಕನೇ ಪಟ್ಟಿಯಲ್ಲಿ ಬಹಳಷ್ಟು ಅಚ್ಚರಿಯ ಹೆಸರುಗಳು ಇರುತ್ತೆ. ಬಹಳ ಕುತೂಹಲ ಕೆರಳಿಸಿರೋದು ಪುಲಿಕೇಶಿನಗರ ಕ್ಷೇತ್ರದಲ್ಲೂ ಕೂಡ. ಇನ್ನು ಮತ್ತೊಂದು ಕ್ಷೇತ್ರದಿಂದ ಹಾಲಿ ಶಾಸಕರು ರಾಜೀನಾಮೆ ಕೊಡೋದಕ್ಕೆ ಹೊರಟಿದ್ದಾರೆ. ಸೊ ಟೋಟಲ್ ಆಗಿ ಕಾಂಗ್ರೆಸ್ ಯಾವ ರೀತಿಯಲ್ಲಿ ಇದನ್ನು ಟ್ಯಾಕಲ್ ಮಾಡುತ್ತೆ ಅನ್ನೋದು ಕಾಂಗ್ರೆಸ್ನ ಬಂಡಾಯದ ವಿಚಾರದಲ್ಲಿ ಮ್ಯಾಟರ್ ಆಗುತ್ತೆ. ಕಾಂಗ್ರೆಸ್ ಇದನ್ನು ಒಂದು ವೇಳೆ ಈಸಿಯಾಗಿ ತಗೊಂಡ್ರೆ ಅಥವಾ ಇರುವಂತಹ ಹಾಲಿ ಶಾಸಕರನ್ನ ಬಿಟ್ಟು ಆಕಾಂಕ್ಷಿಗಳನ್ನು ಬಿಟ್ಟು ಯಾರೋ ಒಬ್ಬರಿಗೆ ಟಿಕೆಟ್ ಕೊಟ್ಟರೆ ಬಹಳಷ್ಟು ಜನ ಇದರಿಂದ ನೋವಾಗೋ ಸಾಧ್ಯತೆ ಇದೆ. ಆ ಲಿಸ್ಟಲ್ಲಿ ಈಗ ಶಾಸಕ ರಾಮಪ್ಪ ಕೂಡ ಹೈಕಮಾಂಡ್ಗೆ ಒಂದು ಎಚ್ಚರಿಕೆ ಸಂದೇಶ ಕೊಟ್ಟಿದ್ದಾರೆ. ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಹೆಂಗೆ ಮಾಡಿದ್ರಲ್ಲ ರಾಜೀನಾಮೆಯನ್ನು, ಅದೇ ರೀತಿಯಲ್ಲಿ ರಾಜೀನಾಮೆ ಕೊಡೋದಕ್ಕೆ ಈಗಾಗಲೇ ಸಿದ್ಧತೆಯನ್ನು ನಡೆಸಿದ್ದಾರೆ ಹಾಲಿ ಶಾಸಕರು. ನಾನು ಹಾಲಿ ಶಾಸಕ ಇದ್ದೀನಿ, ನನಗೆ ಟಿಕೆಟ್ ಕೊಡಿ ಅಂತ ಡಿಮ್ಯಾಂಡ್ ಇಟ್ಟಿದ್ದಾರೆ. ನೇರವಾಗಿ ಸುರ್ಜೇವಾಲಾ ಅವರನ್ನು ಭೇಟಿ ಮಾಡಿ ಒಂದು ಎಚ್ಚರಿಕೆಯನ್ನು ಶಾಸಕ ರಾಮಪ್ಪ ಅವರು ಕೊಟ್ಟಿದ್ದಾರೆ. ಹರಿಹರ ಕಾಂಗ್ರೆಸ್ನಿಂದ ನನಗೆ ಟಿಕೆಟ್ ಕೊಡಲೇಬೇಕು, ನಾನು ಹಾಲಿ ಶಾಸಕನಿದ್ದೀನಿ, ನನ್ನಿಂದೇನು ತೊಂದರೆ ಆಗಿಲ್ಲ, ಹಾಗಾಗಿ ಅನೌನ್ಸ್ ಆಗಬೇಕು, ಅದರಲ್ಲಿ ನನ್ನ ಹೆಸರು ಇರಬೇಕು ಅಂತ ಇವತ್ತು ಅನೌನ್ಸ್ ಮಾಡ್ತೀವಿ ಅಂತ ಸುರ್ಜೇವಾಲಾ ಕೂಡ ಮಾತು ಕೊಟ್ಟಿದ್ದಾರಂತೆ. ಒಂದು ವೇಳೆ ರಾಮಪ್ಪ ಅವರ ಹೆಸರು ಇವತ್ತಿನ ಪಟ್ಟಿಯಲ್ಲಿ ಇರಲಿಲ್ಲ ಅಂತಂದರೆ ಇವತ್ತು ಮತ್ತೊಂದು ಬಂಡಾಯ ಆಗುತ್ತೆ, ಮತ್ತೊಂದು ರಾಜೀನಾಮೆಯನ್ನು ಕಾಂಗ್ರೆಸ್ ನೋಡಬಹುದು. ಹರಿಹರದ ಶಾಸಕ ರಾಮಪ್ಪನವರು ರಾಜೀನಾಮೆ ಕೊಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ನಾಲ್ಕನೇ ಪಟ್ಟಿ ಇವತ್ತು ರಿಲೀಸ್ ಆಗುತ್ತೆ. ಅಚ್ಚರಿ ಹೆಸರುಗಳು ಏನೇನಿದೆ ಇವೆಲ್ಲ ಡೀಟೇಲ್ಸ್ಗಳನ್ನು ನೋಡ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ರೂಪೇಶ್, ಕಾಂಗ್ರೆಸ್ನ ನಾಲ್ಕನೇ ಪಟ್ಟಿ, ಎರಡು ದಿನ ಮಾತ್ರ ಬಾಕಿ ಉಳಿದಿದೆ ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ. ಇಲ್ಲಿ ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು? 15-15 ರಿಲೀಸ್ ಆಗುತ್ತಾ ಅಥವಾ ಉಳಿಸ್ಕೊಂಡ್ರೆ ಯಾವುದು ಉಳಿಸ್ಕೋಬಹುದು? ಅಚ್ಚರಿ ಹೆಸರುಗಳು ಅಂತಂದರೆ ಯಾವ್ದಾವುದು ಈಗ ಸದ್ಯಕ್ಕೆ ಕಾಣಿಸ್ತಾ ಇದೆ ರೂಪೇಶ್? ಇಲ್ಲಿ ಬಹುಮುಖ್ಯವಾಗಿ ಬಿಜೆಪಿ ಈಗ ಎಲ್ಲ ತಮ್ಮ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಟ್ಟಿದ್ದು, ಎರಡು ಕ್ಷೇತ್ರ ಮಾತ್ರ ಬಾಕಿ ಉಳಿಸ್ಕೊಂಡಿದೆ. ಆದರೆ ಕಾಂಗ್ರೆಸ್ಗೆ ಮೊದಲ ಪಟ್ಟಿ ಮೊದಲೇ ರಿಲೀಸ್ ಮಾಡಿದ್ರು ಕೂಡ ಸ್ವಲ್ಪ ಮಟ್ಟಿಗೆ ಕಾಂಗ್ರೆಸ್ನಲ್ಲೂ ಆತಂಕ ಹೆಚ್ಚಾಗ್ತಾನೆ ಇದೆ. ಯಾಕಂದರೆ ಒಂದಿಷ್ಟು ಕ್ಷೇತ್ರಗಳಲ್ಲಿ ಟಫ್ ಫೈಟ್ ಇದೆ, ಮತ್ತೊಂದಿಷ್ಟು ಕ್ಷೇತ್ರಗಳಲ್ಲಿ ಹಾಲಿ ಶಾಸಕರಿಗೆ ಟಿಕೆಟ್ ಕೊಡಬಾರ್ದು ಅನ್ನೋಂಥ ನಿರ್ಧಾರ ಇದೆ. ಹೀಗಾಗಿ ಅಲ್ಲೇನಾದರೂ ಟಿಕೆಟ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅವರೆಲ್ಲ ಘಟಾನುಘಟಿ ನಾಯಕರಾಗಿರ್ತಾರೆ, ಯಾಕಂದರೆ ಶಾಸಕರಾಗಿದ್ದರೆ ಸುಮ್ಮನೆ ಆಗಿರೋದಿಲ್ಲ. ಹೀಗಾಗಿ ಅವರೆಲ್ಲಾದರೂ ಬಂಡಾಯ ನಿಂತರೆ ಪಕ್ಷದ ಓಟನ್ನು ಹೊಡಿತಾರೆ, ಹೀಗಾಗಿ ಗೆಲ್ಲಿಗೆ ಸಾಧ್ಯ ಆಗಿದ್ರು ಕೂಡ ಸೋಲಿಸ್ತಾರೆ ಅನ್ನೋದು ಸಹಜ. ಯಾಕಂದರೆ ಬಂಡಾಯ ಇದ್ದ ಕಡೆ ನಾವು ಉದಾಹರಣೆಯನ್ನು ಗಮನಿಸಿದ್ದೇವೆ. ಹೀಗಾಗಿ ಕಾಂಗ್ರೆಸ್ ಅಳದು ತೂಗಿ ಲೆಕ್ಕಾಚಾರ ಹಾಕಲಿಕ್ಕೆ ಹೊರಟಿದೆ. ಇವತ್ತು ಮಧ್ಯಾಹ್ನದ ಒಳಗಡೆ ಈ ಒಂದು ಪಟ್ಟಿ ರಿಲೀಸ್ ಆಗುತ್ತೆ ಅನ್ನೋಂಥದ್ದನ್ನು ಹೇಳಲಾಗ್ತಾ ಇದೆ. ಇಲ್ಲಿ ಬಹುಮುಖ್ಯವಾಗಿ ನಾವು ಒಂದು ವಿಚಾರ ಗಮನಿಸಬೇಕು, ಯಾಕಂದರೆ ಹರಿಹರದ ರಾಮಪ್ಪನೇ ಒಂದು ಉದಾಹರಣೆ. ಯಾಕಂದರೆ ಹರಿಹರದ ಶಾಸಕರಾಗಿರ್ತಕ್ಕಂಥ ರಾಮಪ್ಪ ಅವರಿಗೆ ಟಿಕೆಟ್ ಕೊಡಬಾರ್ದು ಅಂತೇಳಿ ಸ್ಥಳೀಯ ಸ್ವಾಮೀಜಿಗಳು ಮತ್ತೊಂದಿಷ್ಟು ಜನ ಬಂದು KPIS ಅಧ್ಯಕ್ಷರಿರ್ಬೋದು ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಮಾಡಿದ್ದಾರೆ. ಅದರಲ್ಲಿ ಅವರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಅವರು ಪಟ್ಟು ಹಿಡಿದು ಕುಳಿತಿದ್ದು, ನನಗೆ ಟಿಕೆಟ್ ಬೇಕೇ ಬೇಕು ಅಂತೇಳಿ ಇನ್ನು KPCC ಕಚೇರಿಯಲ್ಲಿ ಕುಳಿತಿದ್ರು. ಹೀಗಾಗಿ ಟಿಕೆಟ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಬಂಡಾಯ ಬಾವುಟ ಹಾರಿಸೋದು ಪಕ್ಕ ಅಂತೇಳಿ ಸೂಚನೆ ಒಂದಿಷ್ಟು ಸಂದೇಶವನ್ನು ಕೂಡ ರವಾನಿಸಿದ್ರು. ಹೀಗಾಗಿ ಇದೇ ರೀತಿಯಾಗಿರ್ತಕ್ಕಂಥ ಒಂದಿಷ್ಟು ಪ್ರಕರಣಗಳಿದೆ. ಹೀಗಾಗಿ ಇಲ್ಲಿ ಟಿಕೆಟ್ ಯಾರಿಗೂ ಘೋಷಣೆ ಮಾಡೋದು ಕೂಡ ಒಂದು ಬಂಡಾಯ ಆಗುತ್ತೆ. ಕೊನೆ ಕ್ಷಣದಲ್ಲಿ ಟಿಕೆಟ್ ಘೋಷಣೆ ಮಾಡಿದ್ರೆ ಒಂದು ಲಾಭ ಅಂತ ಹೇಳಿದ್ರೆ ಅವರಿಗೆ ನಾಮಿನೇಷನ್ ಹಾಕ್ಲಿಕ್ಕೂ ಕೂಡ ಟೈಮ್ ಸಿಗೋದಿಲ್ಲ, ಯಾಕಂದರೆ ಬಂಡಾಯ ಅಭ್ಯರ್ಥಿಗಳಿಗೆ ನಿರ್ಧಾರ ತೆಗೆದುಕೊಳ್ಳಿ ಕೂಡ ಸಾಧ್ಯ ಆಗೋದಿಲ್ಲ. ಸ್ವಲ್ಪ ಮಟ್ಟಿಗೆ ಬಂಡಾಯವನ್ನು ಶಮನ ಮಾಡಬಹುದು ಅಂತ ಪ್ಲಾನನ್ನು ಕಾಂಗ್ರೆಸ್ ಮಾಡ್ಕೊಂಡಿದೆ. ಇವತ್ತು ಮಧ್ಯಾಹ್ನದಷ್ಟೊತ್ತಿಗೆ, ಯಾಕಂದರೆ ಮಧ್ಯಾಹ್ನ 12:30 ಅಷ್ಟೊತ್ತಿಗೆ ಕಾಂಗ್ರೆಸ್ನ ಪಟ್ಟಿ ನಾಲ್ಕನೇ ಪಟ್ಟಿ ಬಿಡುಗಡೆ ಆಗುತ್ತೆ. ಇಲ್ಲಿ ಒಂದು 10-13 ಹೆಸರುಗಳು ಇರ್ಬೋದು. ಹಾಗೆ ಕೊನೆ ಕ್ಷಣದಲ್ಲಿ ನೇರವಾಗಿ ನಾಮಪತ್ರವನ್ನು ಸಲ್ಲಿಕೆ ಮಾಡೋದು ಕೂಡ ಸಾಧ್ಯ ಇದೆ. ಯಾಕಂದರೆ ಇಲ್ಲಿ ಹರಿಹರ ರಾಮಪ್ಪ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಒಂದಿಷ್ಟು ಜನ ಆಕಾಂಕ್ಷಿಗಳು ಇರ್ತಾರೆ. ಕಾಂಗ್ರೆಸ್ ಯಾರು ಅಚ್ಚರಿ ಅಭ್ಯರ್ಥಿ ಅಂತ ನಿರ್ಧಾರ ಮಾಡಿದೆ, ಅವರು ಕೂಡ ಬಿ ಫಾರ್ಮನ್ನು ಕೊಟ್ಟು ಅವರಿಗೆ ನಾಮಪತ್ರ ಸಲ್ಲಿಸಿ ಅಂತ ಹೇಳಿ ಇಲ್ಲಿ ಕಾದು ನೋಡೋ ತಂತ್ರವನ್ನು ಕೂಡ ಅನುಸರಿಸಬಹುದು. ಪಟ್ಟಿ ರಿಲೀಸ್ ಮಾಡಲೇಬೇಕಂತಿಲ್ಲ, ಆದರೆ 10-12 ಅಥವಾ 13 ಸ್ಥಾನಗಳಿಗೆ ಇವತ್ತು ಪಟ್ಟಿ ರಿಲೀಸ್ ಆಗ್ಬೋದು ಅನ್ನೋಂಥ ನಿರೀಕ್ಷೆ ಮಾಡಲಾಗ್ತಾ ಇದೆ. ಹೀಗಾಗಿ ಬಂಡಾಯ, ಯಾಕಂದರೆ 15 ಕ್ಷೇತ್ರಗಳು ಬಿಜೆಪಿ ನೋಡ್ತಾ ಇದ್ದೀವಿ, ಹೆಚ್ಚು ಹೆಚ್ಚು ಬಂಡಾಯ ಕಾಣಿಸ್ಕೊಳ್ತಾ ಇದೆ. ಹೀಗಾಗಿ ಬಿಜೆಪಿ ಸ್ಥಿತಿ ಕಾಂಗ್ರೆಸ್ಗೆ ಬರಬಾರ, ಯಾಕಂದರೆ ಈಗ ಅಖಂಡ ಬಿಟ್ಟ ನಂತರವಾಗಿ ಒಂದಿಷ್ಟು ಸಮಸ್ಯೆಗಳಾಗ್ತಾ ಇದೆ. ಹೀಗಾಗಿ ಕಾಂಗ್ರೆಸ್ ಕಾದು ನೋಡೋ ತಂತ್ರವನ್ನು ಅನುಸರಿಸ್ತಾ ಇದೆ. ಫೈನ್, ಥ್ಯಾಂಕ್ ಯು ರೂಪೇಶ್ ತಮ್ಮ ಡೀಟೇಲ್ಸ್ಗಾಗಿ.